ಎಕ್ಸಾಕ್ಟ್ ಆಗಿ ಈಗ ಧನುಷ್ ಕೊಡಿದ್ರು ಈ ಕಡೆ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿ ಈ ಕಡೆ ಇರೋದು ಯಾವ್ದು ಈ ಕಡೆ ಇರೋದು ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಸೊ ಎರಡು ಬಂದು ಇಲ್ಲಿ ಮುಂದೆ ಒಂದು ಪಾಯಿಂಟ್ ಇದೆ ಅಲ್ಲಿ ಮಿಕ್ಸ್ ಆಗುತ್ತೆ ನೋಡ್ಬೋದು ಅಲ್ಲೊಂದು ಟವರ್ ಥರ ಕಾಣ್ತಿದೆಯಲ್ಲ ಅಲ್ಲಿ ಎರಡು ಸಮುದ್ರ ಬಂದು ಮಿಕ್ಸ್ ಆಗುತ್ತೆ ಸೊ ಬನ್ನಿ ಅಲ್ಲ ನೋಡೋಣ ಸೊ ನೋಡ್ಬೋದು ಈ ಕಡೆ ಇದೇನಿದೆ ಇಷ್ಟೂ ಬಂಗಾಳ ಕೊಲ್ಲಿ ನೋಡಿ ಸ್ವಲ್ಪ ಲೈಟಾಗಿ ಗ್ರೀನ್ ಇದೆ ಈ ನೀರು ಅಷ್ಟು ಫುಲ್ಲು ಪ್ಯೂರ್ ಬ್ಲೂ ಇಲ್ಲ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ಗೊತ್ತಾಗ್ತಿದೆ ಆಮೇಲೆ ಸಕ್ಕದಾಗಿದೆ ಮಾತ್ರ ಒಂಥರ ಆಶ್ಚರ್ಯ ಆಗಿದೆಲ್ಲ ನೋಡ್ತಾ ಇದ್ದಾರೆ ಅಷ್ಟು ದೂರಕ್ಕೂ ಏನೂ ಕಾಣ್ತಿಲ್ಲ ಸೊ ಇದು ಸ್ವಲ್ಪ ಗ್ರೀನಿಶ್ ಇದೆಯಲ್ಲ ಆ ಕಡೆ ಹೋದರೆ ಆ ನೀರು ಫುಲ್ಲು ಬ್ಲೂ ಇದೆ ಇದು ಬಂದು ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಇದೆರಡೂ ಬಂದು ಅಲ್ಲೊಂದು ಪಾಯಿಂಟ್ ಇದೆಯಲ್ಲ ಅಲ್ಲಿ ಅಲ್ಲಿ ಮಿಕ್ಸ್ ಆಗುತ್ತೆ ಸೊ ಇದು ಸ್ವಲ್ಪ ಬ್ಲೂ ಇದೆ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತಲ್ಲ ಗೊತ್ತಿಲ್ಲ ಆಮೇಲೆ ಅದೇ ಕಡೆಲ್ಲ ಜಾಸ್ತಿ ದೊಡ್ಡದಾಗಿ ಬರಲ್ಲ ಈ ಕಡೆ ಇದು ಬೇ ಆಫ್ ಬೆಂಗಾಲ್ ಅದೇ ಬಂಗಾಳ ಕೊಲ್ಲಿ ಸಮುದ್ರ ಇದು ಸೊ ಇದು ಸ್ವಲ್ಪ ಗ್ರೀನಿಶ್ ಇದೆ ನೀರು ಆ ಕಡೆ ನೋಡ್ತಾರೆ ಬ್ಲೂ ಇದೆ ನೋಡಿ ಇಲ್ಲೇ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಮಿಕ್ಸ್ ಆಗಿರೋದು ಸೊ ಎರಡು ಬಂದು ಅಲ್ಲಿ ಮಿಕ್ಸ್ ಆಗುತ್ತೆ ಅಲ್ಲೊಂದು ಕಾಣಿಸ್ತಿದೆಯಲ್ಲ ದಾರಿ ಒಂದು ಐಲ್ಯಾಂಡ್ ಥರ ಅದು ಆಮೇಲೆ ನಿಮಗೆ ಇವೆರಡು ಮಿಕ್ಸ್ ಆಗುತ್ತಾ ಆಮೇಲೆ ಅಲ್ಲಿಂದ ಆ ಪಾರ್ಟಿಂದ ಶ್ರೀಲಂಕಾ 18 ಕಿಲೋಮೀಟರ್ಸ್ ಇದೆ ಅಂತ ಅಷ್ಟೇ ಅಲ್ಲಿಂದ ಆ ಜಾಗದಿಂದ ಶ್ರೀಲಂಕಾ 18 ಕಿಲೋಮೀಟರ್ಸ್ ಇದೆ ಬಟ್ ಇಲ್ಲಿಂದ ನಿಮಗೆ ಶಿಪ್ಪಲ್ಲಾಗಲಿ ಹೋಟಲಾಗಲಿ ಹೋಗಿ ಬಿಡಲ್ಲ ಹೋದರೆ ಫ್ಲೈಟಲ್ಲಿ ಹೋಗಬೇಕು ಇಲ್ಲಾಂದರೆ ಪಾಂಡಿಚೇರಿಯಿಂದ ಶಿಪ್ಸ್ ಇದ್ದಾವೆ ಅಲ್ಲಿ ವೀಸಾ ಪಾಸ್ಪೋರ್ಟ್